ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ಸಮಾಜದ ಮುಖಂಡರು ಮತ್ತು ಸಮುದಾಯದ ಬಂಧುಗಳು ಒಗ್ಗಟ್ಟಾಗಿ ಮಲ್ಲೇನಹಳ್ಳಿ ಗೇಟ್ ನಿಂದ ಬೆಲಗೂರು ಗ್ರಾಮದ ಶಾಸಕರ ನಿವಾಸದವರೆಗೆ ಪಾದಯಾತ್ರೆಯ ಮೂಲಕ ಆಗಮಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸುವಂತೆ ಹೊಸದುರ್ಗ ಕ್ಷೇತ್ರದ ಶಾಸಕರಾದ ಬಿಜಿ ಗೋವಿಂದಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಿದರು. ಬಾಬು ಅವರಿಗೆ ಈ ಐತಿಹಾಸಿಕ ಪಾದಯಾತ್ರೆಯ ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷರಾದ ನಾಕಿಕೆರೆ ತಿಪ್ಪಯ್ಯ, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಇಟ್ಟಿಗೆಹಳ್ಳಿ ರಾಜಣ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಮೂರ್ತಿ, ಮಮತಾ ಕುಮಾರಸ್ವಾಮಿ, ದೊಡ್ಡಘಟ್ಟ ಲಕ್ಷ್ಮಣ್, ಸಮಾಜದ ಮುಖಂಡರುಗಳಾದ ಲಕ್ಕಿಹಳ್ಳಿ ಮುದ್ದಣ್ಣ, ಕೈನೋಡು ಚಂದ್ರಪ್ಪ, ದೊಡ್ಡಘಟ್ಟ ತಿಪ್ಪಯ್ಯ, ಶ್ರೀರಾಂಪುರ ದಾಸಪ್ಪ, ಬಳ್ಳಾರಿ ಕೃಷ್ಣಮೂರ್ತಿ, ಹೆಗ್ಗೆರೆ ಶಂಕರಪ್ಪ, ಬಾಗೂರು ಪ್ರಕಾಶ್, ಆದ್ರಿಕಟ್ಟೆ ಕುಮಾರಪ್ಪ, ತಾಲೂಕು ಡಿಎಸ್ಎಸ್ ಸಂಘಟನೆಯ ಸಂಚಾಲಕರಾದ ಗಿರೀಶ್, ಕಂಚಿಪುರ ದುರ್ಗೇಶ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಹೇಮಾ ಮಂಜುನಾಥ್, ಬೆಲಗೂರು ರಾಘು, ಹೊಸದುರ್ಗ ರವಿ, ಜೋಡಿ ಶ್ರೀರಂಗಪುರದ ರಂಗಸ್ವಾಮಿ, ಮಾದಿಗ ಮಹಾಸಭಾ ಅಧ್ಯಕ್ಷರಾದ ರಂಗಪ್ಪ ಹಾಗೂ ಇತರ ಮುಖಂಡರು ಮತ್ತು ಸಮುದಾಯ ಬಾಂಧವರು ಉಪಸ್ಥಿತರಿದ್ದರು. ಮೈ ಮರೆತು ಮಲಗಿದವರು ಕಪ್ಪು ಮನುಜರು ಈ ಬಣ್ಣ ಕರಿಯೊಡಲ ಕೆಸರಲ್ಲಿ ಬಿಂದು ಬಂದವರು ನಾವು ಈ ಬಣ್ಣ ಕರಿಯೊಡಲ ಕೆಸರಲ್ಲಿ ಬಿಂದು ಬಂದವರು. ಮೀಸಲಾತಿಯನ್ನು ತಂದು ಎಲ್ಲರಂತೆ ಸಮಾನವಾಗಿ ಬದುಕಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಆಶಯ ಮತ್ತು ಹೋರಾಟ. ಅವರ ಹೋರಾಟದ ಫಲವಾಗಿ ಬಂದಂಥದ್ದೇ ಮೀಸಲಾತಿ. ಮೀಸಲಾತಿಯನ್ನ ಸಂವಿಧಾನಾತ್ಮಕವಾಗಿ ಜಾರಿ ಮಾಡಿ ದೇಶದಲ್ಲಿ ಇರತಕ್ಕಂಥ ಎಲ್ಲ ಪರಿಶಿಷ್ಟ ಜನಾಂಗದವರಿಗೆ ಮೀಸಲಾತಿ ಕೊಡಮಾಡಲ್ಪಟ್ಟದ್ದು ಭಾರತ ಸರ್ಕಾರ ಮತ್ತು ಅಂಬೇಡ್ಕರ್ ಅವರು ಅನ್ನತಕ್ಕಂಥದ್ದನ್ನ ನಾನು ತಮಗೆ ತಿಳಿಯಲಿಕ್ಕೆ ಬಯಸ್ತೇನೆ. ಕಾಲಘಟ್ಟಗಳಲ್ಲಿ ಪರಿಶಿಷ್ಟ ಜಾತಿಯವರ ಪಟ್ಟಿಯಲ್ಲಿ 101 ಜಾತಿಯನ್ನು ಸೇರಿಸಿ ಯಾರು ಈ ದೇಶದಲ್ಲಿ ಕಸ ಹೊಡೆದಿದ್ರು, ಯಾರು ಈ ದೇಶದಲ್ಲಿ ಡಂಗೂರ ಹೊಡೆದಿದ್ರು, ಯಾರು ಈ ದೇಶದಲ್ಲಿ ಚರಂಡಿ ಬಾಚಿದ್ರು, ಯಾರು ಈ ದೇಶದಲ್ಲಿ ಬಾತ್ರೂಮ್ ಅನ್ನ ಕ್ಲೀನ್ ಮಾಡಿದ್ರು ಅಂತವರಿಗೆ ಮೀಸಲಾತಿ ಬೇಕಾಗಿತ್ತು. ಸಾಮಾಜಿಕವಾಗಿ ದೂರ ಇದ್ದಂಥವರಿಗೆ, ಅಸಮಾನತೆಯನ್ನು ನಿಮ್ಮಸರಿಗೆ, ಮನೆ ಒಳಗೆ ಪ್ರವೇಶ ಇಲ್ಲದವರಿಗೆ, ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲದವರಿಗೆ ಕೊಡಮಾಡಲ್ಪಟ್ಟದ್ದು ಮೀಸಲಾತಿ. ಸಾಮಾಜಿಕವಾಗಿ ಅನ್ಯಾಯ ಆದಂಥವ್ರಿಗೆ ಇವತ್ತು ಹೇಳ್ತಾರೆ ನಾವು ಆರ್ಥಿಕವಾಗಿ ಬಡವರಿದ್ದೀವಿ. ಆರ್ಥಿಕವಾಗಿ ಬಡವರಿದ್ದವರಿಗೆ ನಾವು ಕೇಳ್ತಾ ಇಲ್ಲ. ಸಾವಿರಾರು ವರ್ಷ ನಮ್ಮ ತಾತ ಮುತ್ತಾತಂದ್ರನ್ನ ನೀವು ಜೀತ ಇಟ್ಕೊಂಡಿದ್ದೀರಿ, ದುಡಿಸ್ಕೊಂಡಿದ್ದೀರಿ, ನೋಯಿಸಿದ್ದೀರಿ, ಅವಕಾಶಗಳಿಂದ ವಂಚನೆ ಮಾಡಿದ್ದೀರಿ. ಆ ಕಾರಣಕ್ಕಾಗಿ ಮೀಸಲಾತಿ ಬಂದಿದೆ ಸರ್. ನಿಮ್ಮಲ್ಲಿ ನಾನು ಈ ಸಮಾಜದ 30,000 ವೋಟರ್ಸ್ ಪರವಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತೇನೆ. ಸೋತಿದ್ದೇವೆ ನಾವು. ದಯಮಾಡಿ ತಾವು ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ನಮ್ಮ ಪರವಾಗಿ ಧ್ವನಿ ಎತ್ತಿ, ಮಾದ್ರ ಪರವಾಗಿ ಧ್ವನಿ ಎತ್ತಿ, ಅಸೆಂಬ್ಲಿನಲ್ಲಿ ಧ್ವನಿ ಎತ್ತಿ. ಸೋಚಿದ್ದಾರೆ ನನ್ನ ಜನ. ಅಷ್ಟನ್ನು ಮಾಡ್ಕೊಳ್ಳಿ. ನನ್ನ ಜನ ರಾಜ್ಯದ ನನಗೆ ಗೊತ್ತಾಗೋದಿಲ್ಲ. ನೀವು ಅಷ್ಟನ್ನು ಮಾಡಿ. ನೀವು ಒಳ ಮೀಸಲಾತಿನ ಜಾರಿ ಮಾಡಿಸಿದ್ದೆ ಆದರೆ ನಿಮ್ಮ ಫೋಟೋವನ್ನು, ಸಿದ್ದರಾಮಯ್ಯನ ಫೋಟೋವನ್ನು ನಮ್ಮನೇಲಿ ಇಟ್ಕೊಡ್ತೇವೆ. ನಾನು ಹೇಳ್ತೇನೆ, ನಮ್ಮ ಜನಕ್ಕೆ ಯಾರು ಒಳ ಮೀಸಲಾತಿ ಕೊಡ್ತಾರೆ ಅವರ ಪಾದಕ್ಕೆ ಬೆಳಕು ನಾನು ಅಡಿಯುತ್ತೇನೆ. ಅವರೇ ದೇವರು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಅಷ್ಟೊಂದು ನಾವು ನಮ್ಮ ಹೊಟ್ಟೆ ಬೆನ್ನಿಗೆ ಹೋಗಿದೆ. ಈ ತರ ಸಂದರ್ಭದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿ ನಮ್ಮ ಜಿಲ್ಲೆಯ ಮತ್ತೆ ಇನ್ನೊಂದು ಮಾತನ್ನು ಹೇಳ್ತೇನೆ. ಇಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು, ನನಗೆ ನೆನಪಿದೆ, ಚುನಾವಣೆ ಪೂರ್ವದಲ್ಲಿ, ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಚಿತ್ರದುರ್ಗದಲ್ಲಿ ನಡೆದಂಥ SC ST ಸಮಾವೇಶದಲ್ಲಿ ನಿಮ್ಮ ಪಕ್ಷ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಮಾತನ್ನ, ಘೋಷಣೆಯನ್ನ ಕೂಗಿದ್ದಾರೆ ಚಿತ್ರದುರ್ಗದಲ್ಲಿ. ಅದರಂತೆ ದಯಮಾಡಿ ನಾವು ಎಲ್ಲರ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತೇವೆ. ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ. ನಿಮ್ಮ ಬೆಂಬಲಕ್ಕೆ ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡೋದ್ರ ಜೊತೆಗೆ ನಿಮ್ಮ ಬೆನ್ನಿಗೆ ಇಷ್ಟು ವರ್ಷ ನಿಂತಿರ್ತಕ್ಕಂಥ ಜನ ನಾವಿದ್ದೇವೆ. ನಾವು ನಿಮ್ ಕೂಡ ಇರ್ತೇವೆ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಒಳ ಮೀಸಲಾತಿನ ಜಾರಿ ಮಾಡಬೇಕು. ನಾವು ಇವತ್ತು 5 ಕಿಲೋಮೀಟರ್ ನಡೆದು ಬಂದಿದ್ದೇವೆ ಇನ್ನೂ ನಡೆಯುತ್ತಿದ್ದೇವೆ ನೀವು ಅಂತಿಮವಾಗಿ ಒಳಮಿಸಲಾತಿ ಜಾರಿ ಮಾಡುವವರೆಗೂ ನಾವು ನಡೆಯುತ್ತಿದ್ದೇವೆ ನಮಗೆ ಬೇರೆ ದಾರಿ ಇಲ್ಲ ನಾವು ವಿದ್ಯಾವಂತರು ಆಗಿದ್ರೂ ಕೂಡ ಹಣ ಇಲ್ಲ ಕೆಲಸ ಇಲ್ಲ ಭೂಮಿ ಇಲ್ಲ ನಾವು ಇಂಡಸ್ಟ್ರಿಯಲ್ ಅಷ್ಟೇ ಅಲ್ಲ ನಮಗೆ ಒಂದೇ ಒಂದು ಆಧಾರ ಅಂದ್ರೆ ಅದು ಒಳಮಿಸಲಾತಿ ಅದನ್ನ ಜಾರಿ ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಮಾತಾಡಿ ಶಾಸಕರಿಗೆ ಜಿಲ್ಲೆಯಿಂದ ಅಂತ ಬಂದಿರತಕ್ಕಂತರಿಗೆ ನನ್ನ ಜನಕ್ಕೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಪೊಲೀಸ್ ಇಲಾಖೆ ಎಲ್ಲರಿಗೂ ನಿಮಿಷ ನಾನು ಮಾತು ಮಾಡಿಸ್ತೇನೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜಾರಿಯಾಗಲಿ 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 ನಾವು ಇವತ್ತು ಶಾಸಕರಿಗೆ ಯಾಕೆ ನಾವು ಎಲ್ಲಾ ಶಾಸಕರನ್ನ ಕೇಳ್ತಿದೀವಿ ಅಂದ್ರೆ ಕಳೆದ ಸಾರಿ ಒಂದು ರೀತಿ ಇತ್ತು ವಾತಾವರಣ ಹೌದಪ್ಪ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಇದು ನಮ್ದಲ್ಲ ಈ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ನಾವೇನು ಬರ ಶಾಸಕರು ನಾವು ಅನ್ನಂಗೆ ಇತ್ತು ಆದ್ರೆ ನಿಮ್ಮ ಗ್ಯಾರಂಟಿಗಳನ್ನು ನಂಬಿ ನಿಮ್ಮ ಪ್ರಣಾಳಿಕೆಯನ್ನು ನಂಬಿ ನಮ್ಮ ಜನ ನಿಮಗೆ ವೋಟ್ ಹಾಕಿದ್ದಾರೆ ಹಾಗಾಗಿ ನಿಮ್ಮನ್ನ ಪ್ರಶ್ನೆ ಮಾಡಂತ ಕೇಳಂತ ಹಕ್ಕು ನಮ್ಗೆಲ್ಲಾ ಸಮಾಜದವ್ರಿಗೂ ಇದೆ ಅವರು ಜವಾಬ್ದಾರಿಗಳನ್ನು ಅವರ ಕೆಲಸಗಳನ್ನು ಮಾಡಂತ ಹೊಣೆಗಾರಿಕೆ ತಮ್ಮ ಮೇಲೂ ಇದೆ ಹಾಗಾಗಿ ನಾವು ಪ್ರಾರಂಭ ಹಂತದಲ್ಲಿ ನಮ್ಮ ಶಾಸಕರುಗಳನ್ನ ಕೇಳನ್ರಿ ನಮ್ಮ ಓಟ್ಗಳನ್ನ ಹಾಕಿಸ್ಕೊಂಡು ಶಾಸಕರಾಗಿದ್ದಾರೆ ಇವರು ನಾವು ಕೇಳನ್ರಿ ಅನ್ನಂತ ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ ಈ ಜಿಲ್ಲೆಗೆ ಬಹಳ ಜನ ಅಂತಾರೆ ಏನನ್ನ ಸಿದ್ದರಾಮಯ್ಯರು ಕಿಚನ್ ಕ್ಯಾಬಿನೆಟ್ ಗೆ ಏನ್ ಇರ್ತಾರಂದ್ರೆ ಗೋವಿಂದಣ್ಣವ್ರು ಹೋಗಿ ಒಂದು ಮಾತು ಹೇಳಿದ್ರೆ ಅದು ಎಷ್ಟೋ ಸಲೀಸಾಗುತ್ತೆ ಅಂತ ಸುಮ್ಮನೆ ಬಹಿರಂಗವಾಗಿ ಹೋಗಿ ಹೇಳೋದಕ್ಕೂ ಒಳಗಡೆ ಆಂತರಿಕವಾಗಿ ಹೇಳೋಂಥದಕ್ಕೂ ಇದೆ ದಯಮಾಡಿ ನೀವು ಗೋವಿಂದಣ್ಣ ರೆಡ್ಡಿ ಅಂತ ಬಹಳ ಜನ ಅಂತಾರೆ ಅದಕ್ಕೆ ಇದು ಕಾನೂನಿಗಿದೆ ಸುಪ್ರೀಂ ಕೋರ್ಟ್ ಬೆಂಚ್ ಹೇಳಿರೋಂಥದ್ದು ಯಾರು ಮುಲಾಜಲ್ಲ ಆದ್ರೆ 35,000 ಹುದ್ದೆಗಳನ್ನು ತುಂಬಿ ನಮ್ಗೆಲ್ಲ ಖಾಲಿ ಮಾಡಿ ಕೊಟ್ರೆ ದಯಮಾಡಿ ನಮ್ಗೆ ಉಪಯೋಗ ಆಗಲ್ಲ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರೆ ಖಂಡಿತ ನಾವು ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಒಪ್ಪಿಕೊಳ್ತೀವಿ ಬೆಂಬಲಿಸ್ತೇವೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಳ ಮೀಸಲಾತಿ ಯಾವುದೇ ಸರ್ಕಾರ ಪಕ್ಷಗಳು ನಮಗೆ ಬೇಕಾಗಿಲ್ಲ ಒಳ ಮೀಸಲಾತಿ ಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನಾದರೂ ಸುಖವಾಗಿರಬೇಕು ಅಂದರೆ ಒಳ ಮೀಸಲಾತಿ ಬೇಕು ನಮಗೆ 18% ಮೀಸಲಾತಿ ಇದ್ದದ್ದನ್ನು ನಮ್ಮ ಅಣ್ಣ ತಮ್ಮಂದಿರಾದಂಥ ನಾಯಕ ಜನಾಂಗಕ್ಕೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿರುವ ಮಾದಿಗ ಜನಾಂಗಕ್ಕೆ ಮೀಸಲಾಗಿ ಮರೀಚಿಕೆ ಆಗಿದೆ ಇದನ್ನು ಮನಗಂಡ ದಲಿತ ಪರ ಸಂಘಟನೆಗಳು ಮತ್ತು ದಲಿತ ನಾಯಕರುಗಳು ಮಾದಿಗ ಜನಾಂಗಕ್ಕೆ ಪ್ರತ್ಯೇಕ ಮೀಸಲಾತಿಗಾಗಿ ಹೋರಾಟ ಮಾಡಿದ್ದರ ಪರವಾಗಿ ಸದಾಶಿವ ಆಯೋಗ ರಚನೆಯಾಗಿ 2012ರಲ್ಲಿ ಮೀಸಲಾತಿ ವರ್ಗೀಕರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ವರದಿಯಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಶೇಕಡ 6%, ವಲಯ ಸಂಬಂಧಿತ ಜಾತಿಗಳಿಗೆ ಶೇಕಡ 5%, ಸ್ಪೃಶ್ಯ ಜಾತಿಗಳಿಗೆ ಶೇಕಡ 3% ಮತ್ತು ಇತರೆ ಪರಿಶಿಷ್ಟ ಜಾತಿಗಳಿಗೆ ಶೇಕಡ 1% ವರ್ಗೀಕರಿಸಲಾಗಿದೆ ಆದರೆ ಇಲ್ಲಿಯವರೆಗೂ ಮೀಸಲಾತಿ ವರ್ಗೀಕರಣ ಜಾರಿಯಾಗಲಿಲ್ಲ ಇದೇ ವರ್ಷ ಆಗಸ್ಟ್ 1ರಂದು ನಮ್ಮ ದೇಶದ ಸುಪ್ರೀಂ ಕೋರ್ಟಿನ 7 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಮೀಸಲಾತಿ ವರ್ಗೀಕರಣ ಮಾಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗಿದೆ ಎಂದು ಆದೇಶಿಸಿದೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ತಾವು ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಜಾರಿಗೊಳಿಸಲು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡಿ ಮಾದಿಗ ಜನಾಂಗದ ಮಕ್ಕಳ ಭವಿಷ್ಯಕ್ಕೆ ಆಸರೆಯಾಗಿ ನಿಲ್ಲಬೇಕೆಂದು ತಾಲೂಕಿನ ಮಾದಿಗ ಜನಾಂಗದ ನಾವುಗಳು ಮಲ್ಲೇನಹಳ್ಳಿ ಗೇಟ್ನಿಂದ ಪಾದಯಾತ್ರೆ ಮೂಲಕ ಬೆಲಗೂರಿನ ತಮ್ಮ ನಿವಾಸಕ್ಕೆ ಆಗಮಿಸಿ ಮನವಿ ಸಲ್ಲಿಸುತ್ತಿದ್ದೇವೆ. ಮನವಿ ಪತ್ರ ಸ್ವೀಕರಿಸಿದ ನಂತರ ಶಾಸಕ ಬಿಜಿ ಗೋವಿಂದಪ್ಪನವರು ಮಾತನಾಡಿ ಸದಾ ಸಮುದಾಯದ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆಂದು ವಾಗ್ದಾನ ನೀಡಿದರು. ಈ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸುವುದಾಗಿ ಭರವಸೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ಕಳೆದ ತಿಂಗಳಿಂದ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ಮೀಸಲಾತಿ ಹೋರಾಟವನ್ನು ಜೋರು ಮಾಡಿದ್ದೀರಾ. ಈ ಹೋರಾಟ ಹೀಗೆ ಮುಂದುವರಿಬೇಕು. ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲವೂ ಕೂಡ ಇದೆ. ಹೋರಾಟ ಮುಂದುವರಿದು ಹೋದರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. 75 ವರ್ಷದಿಂದ ಸರ್ಕಾರ ಕಿವುಡಾಗಿದೆ, ಕಣ್ಮುಚ್ಕೊಂಡು ಕೂತಿದೆ. ಬೇಡಿಕೆಗಳು ಯಾವನು ಕೂಡ ಈಡೇರಿಸಲಿಕ್ಕೆ ಇದುವರೆಗೂ ಕೂಡ ಸಾಧ್ಯತೆ ಆಗಿಲ್ಲ. ಒಳಗೆ ಮೀಸಲಾತಿ ಜಾರಿ ತರಲಿಕ್ಕೆ ಏನು ಅಸಂಬದ್ಧವಾದ ನಡವಳಿಕೆ ಇದೆ ಅನ್ನೋದು ಕೂಡ ನಮ್ಗೆ ಅರಿವಿದೆ. ಅದನ್ನು ಧೈರ್ಯವಾಗಿ ಆಳ್ತಕ್ಕಂಥ ಸರ್ಕಾರಗಳು ಎದುರಿಸಿ ನೀವು ಕೇಳ್ತಕ್ಕಂತದ್ದು ಸ್ಪಷ್ಟತೆ ಇದೆ ಅಧಿಕಾರಿಗೆ ಅವರು ಕೊಡಲೇಬೇಕಾದ ಹಕ್ಕಿದು ಅವರ ಹಕ್ಕನ್ನ ಮಂಡಿಸಿದರೆ ಹಕ್ಕನ್ನ ನಾವು ಪ್ರತಿಪಾದನೆ ಮಾಡಿ ಅವರು ಜಾರಿ ಮಾಡಲೇಬೇಕು ಅಂತಕ್ಕಂತ ಒಂದು ನಿಲುವಿಗೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಇದು ಜಾರಿ ಆಗೋದಿಲ್ಲ ಸ್ಪಷ್ಟವಾದ ನಿಲುವು ಬರಲೇಬೇಕು ಅವರು ಇನ್ಸ್ಟೋರ್ ಆಗ್ತೀವಿ ಇವರು ಇನ್ಸ್ಟೋರ್ ಆಗ್ತೀವಿ ವೋಟ್ ಬ್ಯಾಂಕ್ ಕಮ್ಮಿ ಆಗುತ್ತೆ ಅವನ್ನೆಲ್ಲ ಬಿಟ್ಟು ಬಿಡಬೇಕು ಎಲ್ಲವನ್ನೂ ಬಿಟ್ಟು ನೇರವಾಗಿ ಜಾರಿ ಮಾಡ್ತಕ್ಕಂಥ ದಿಕ್ಕಿ ಒಳಪಡಬೇಕು ಅವರು ವೋಟ್ ಬ್ಯಾಂಕ್ ಕಮ್ಮಿ ಆಗ್ತವೆ ಇವರು ವೋಟ್ ಬ್ಯಾಂಕ್ ಕಮ್ಮಿ ಆಗ್ತವೆ ಅನ್ನೋದನ್ನು ಬಿಡಬೇಕು ನೇರವಾಗಿ ಈ ಒಳ ಮೀಸಲಾತಿ ಜಾರಿ ತರ್ತಕ್ಕಂಥ ಅವಕಾಶವನ್ನು ನಮ್ಮ ಸರ್ಕಾರ ಮಾಡಬೇಕು ಚುನಾವಣೆ ಪೂರ್ವದಲ್ಲಿ ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಸಭೆಯನ್ನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಚಿತ್ರದುರ್ಗ ನಗರದಲ್ಲಿ ಜಿಲ್ಲೆಯಲ್ಲಿ ಮಾಡ್ತೀವಿ ಎಲ್ಲ ರಾಜ್ಯದ ಆ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪ್ರಕಾಶ್ ಮೂರ್ತಿ ನಮ್ಮ ಭಾಳ ಆತ್ಮೀಯರು ನಮಗೆ ಅವರು ನಾವು ಯಾವಾಗಲೂ ಕೂಡ ಜೊತೆನೆಲ್ಲ ಇರ್ತೀವಿ ರಾಜಕೀಯದ ಭಾಗವನ್ನು ಕೂಡ ಹಂಚ್ಕೊಂಡಿದ್ದೀವಿ ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷರಾಗಿ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಭೆಯನ್ನು ಸಂಘಟನೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ರಿ ನಾವು ನಿಮ್ಮನ್ನು ಬೆಂಬಲಿಸ್ತೀವಿ ಈ ಒಳ ಮೀಸಲಾತಿ ಜಾರಿ ತರ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ರು ಆ ಮಾತನ್ನು ಉಳಿಸಬೇಕಾದಂಥ ಬದ್ಧತೆ ನಮ್ಮ ಪಕ್ಷಕ್ಕೆ ಇರಬೇಕು ಒಬ್ಬರು ಪರಮೇಶ್ವರ್ ಅವ್ರು ಮಾತು ಕೊಟ್ಟಿದ್ದಾರೆ ಅಂತೇಳಿ ಉಳಿದವ್ರು ಸುಮ್ಕಿರೋದಲ್ಲ ಅದು ಕೊಟ್ಟಂಥ ಮಾತು ಎಲ್ಲ ಜಾತಿ ಪಕ್ಷ ಎಲ್ಲ ಪಕ್ಷದೊಳಗಿರ್ತದೆ ಎಲ್ಲ ಜಾತಿಯವ್ರಿಗೂ ಅನ್ವಯಿಸುತ್ತದೆ ಎಲ್ಲರೂ ಮಾತು ಕೊಟ್ಟಂಗೆ ಅದನ್ನು ಪರಮೇಶ್ವರ್ ಒಬ್ಬರೇ ಮಾತು ಕೊಟ್ಟಂಗಲ್ಲ ಅಥವಾ ಮಾದರೊಬ್ಬರೇ ಮಾತು ಕೊಟ್ಟಂಗಲ್ಲ ಸಿದ್ದರಾಮಯ್ಯ ಯಾವ್ಯಾವ ಜಾತಿ ಕಾಂಗ್ರೆಸ್ ಪಕ್ಷದಲ್ಲಿದೆ ಎಲ್ಲ ಜಾತಿಯವರು ಮಾತು ಕೊಟ್ಟಂಗೆ ಆ ಮಾತನ್ನು ಇವತ್ತು ಉಳಿಸ್ಕೊಳ್ತಕ್ಕಂಥ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಶ್ರಮ ಹಾಕಬೇಕು ಇವತ್ತು ನೀವು ಇಲ್ಲಿನ ತನಕ ನಿಮ್ಮ ಕಷ್ಟವನ್ನು ನುಂಗ್ಕೊಂಡು ಬಂದಿದ್ದೀರ ಆಗ ನುಂಗ್ತಕ್ಕಂಥ ಕಷ್ಟವನ್ನು ನಾವು ನೋಡ್ಕೊತಾನೇ ಬಂದಿದ್ದೀವಿ ಅದು ಇವತ್ತು ಜಾರಿ ಬರಲೇಬೇಕು ಅವ್ರು ಹೇಳಿದರು ಸುಪ್ರೀಂ ಕೋರ್ಟು ಇವತ್ತೊಂದು ಆದೇಶ ಕೊಟ್ಟಿದೆ ಅದನ್ನೇನು ಕೊಡದಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡ್ತೀವಿ ಅಂತಲೂ ಹೇಳಿ ಶಂಕರಪ್ಪನವರು ಅದಕ್ಕೂ ಕೂಡ ಅವಕಾಶ ಇದೆ ಅದೇನೇ ಇರಲಿ ಇವತ್ತು ಶಿಕ್ಷಣ ಮತ್ತು ಸರ್ಕಾರಿ ಹುದ್ದೆಗಳು ಎಲ್ಲರಲ್ಲೂ ಕೂಡ ಈ ಸಮುದಾಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ನಾವು ಗಮನಿಸಲೇ ಬಂದಿದ್ದೀವಿ ಈ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಹೊಣೆಗಾರಿಕೆ ನಮ್ಮ ಸರ್ಕಾರ ತಗೋಬೇಕು ಯಾಕೆ ಅಂತಂದರೆ ನಾನು 72ರಲ್ಲಿ ರಾಜಕೀಯಕ್ಕೆ ಬಂದೆ ಆ ರಾಜಕೀಯಕ್ಕೆ ಬಂದ ತಾರೀಕಿನಿಂದ ಬಹುಶಃ ಮಾದಿಗ ಸಮುದಾಯಗಳ ಕಾನೂನುಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ನವರು ವಾಡಿಕೆಯಾಗಿ ಮಾತಾಡ್ತಕ್ಕ ಮಾತು ಇವೆಲ್ಲ ನಮ್ಮ ಓಟು ಕೇಳಿದ್ರು ನಮಗೆ ಓಟ್ ಹಾಕ್ತಾರೆ ಕಾಂಗ್ರೆಸ್ಸು ಮಾದಿಗ ಸಮುದಾಯದ ಪರ್ಮನೆಂಟ್ ಓಟು ಅಂತ ಹೇಳ್ತಕ್ಕಂಥ ದಿನಗಳನ್ನು ಕೂಡ ನಾವು ನೋಡಿದ್ವಿ ಹೇಳಿ ಮತ ಹಾಕ್ಸಿರ್ತಕ್ಕಂಥ ಹಾಕ್ಸ್ಕೊಂಡಿರ್ತಕ್ಕಂಥ ದಿನಗಳು ಕೂಡ ನಾವು ಕಂಡು ಬಂದಿದ್ದಾವೆ ಅಂಥ ಸಂದರ್ಭದಲ್ಲಿ ಮಾದಿಗ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿದೆ ನಾವು ಕೂಡ ಕಾಂಗ್ರೆಸ್ ಪಕ್ಷದವರು ಮಾದಿಗ ಸಮುದಾಯದ ಬೆಂಬಲ ನನ್ನ ವೈಯಕ್ತಿಕವಾಗಿ ಬೆಂಬಲ ಇದೆ ನನ್ನದು ಪಕ್ಷದ ಬೆಂಬಲ ಇನ್ನೊಬ್ಬರ ಬೆಂಬಲದ ಬಗ್ಗೆ ನಾನು ಮಾತಾಡೋದಿಲ್ಲ ಯಾವತ್ತೂ ಕೂಡ ನಿಮ್ಮ ಸಮುದಾಯವನ್ನು ನಾನು ಬೆಂಬಲಿಸ್ಕೊಂಡೇ ಬಂದಿದ್ದೀನಿ ಯಾವತ್ತೂ ಕೂಡ ಕಷ್ಟ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದೀನಿ ಇನ್ನೊಂದು ಮಾತು ಹೇಳ್ತೀನಿ ಕೇಳಿರಿ ನನಗೆ ಹೆಣ್ಣು ನೋಡ್ಕೆ ಬಂದರೆ ಮಾದ್ರು ನಮ್ಮ ಥರ ಬಿಡ್ತಾರೆ ಗೊತ್ತಿಲ್ಲ ಅವ್ರನ್ನ ಕಳಿಸಿ ಹೆಣ್ಣು ನೋಡಿಸಿ ಒಂದು ಆಮೇಲೆ ನಾನು ಹೆಣ್ಣು ನೋಡಕ್ಕೆ ಹೋಗಿದ್ದೆ ಏನಾಗ ಹಂಗಂದ್ರಪ್ಪ ಇಲ್ಲ ಕಾರಣಿಗೆ ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ ಗಣ ಪೆಳಿತಾ ಬಹುಶಃ ಕೆಲವರು ಏನಾರು ಒಂದು ಶುಭ ಕಾರ್ಯಗಳಿಗೆ ಹೋದರೆ ಮಾದರಾಟ ಬಂದ್ರೆ ಕಣ ಶುಭ ಆಗಲ್ಲ ಅನ್ನೋ ಮಾತನ್ನು ನಾವು ಕೇಳಿದ್ವಿ ಅದೇನೇ ಇರಲಿ ನಾನು ಕಳಿಸಿದ್ದೆ ಮಾದ್ರನ್ನ 4 ಜನ ನಮಗೆ ಗೆಣಕಾರದ ಗಿಡ್ರಂಗಪ್ಪ ಗಾರ್ಡನ್ ರಾಮಪ್ಪ ಗಿರಿಯಪ್ಪ 4 ಜನ ಹನುಮಂತ ಇನ್ನು ಈಗಲೂ ಇದ್ದಾನೆ ಯಾಕೆ ಹನುಮಂತ ಅಂತ ಈಗಲೂ ಇದ್ದಾನೆ ಇನ್ನೂ ಇದನ್ನು ಕೇಳಿರೋರು ಜೋಡಿದಾರರು ಅಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಈ ಸಮುದಾಯವನ್ನು ಬೆಂಬಲಿಸ್ಕೊಂಡು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ನೀವು ಕೇಳಿರ್ತಕ್ಕಂಥ ಮಾತು ಹೃದಯ ತಡ್ತಕ್ಕಂಥ ಮಾತಿವು ಸುಮ್ಮನೆ ಊಟಾಟಿಕೆ ಕೇಳಿಸ್ಕೊಂಡು ಇಲ್ಲೇ ಬಿಟ್ಟು ಹೋಗ್ತಕ್ಕಂಥ ಮಾತಲ್ಲ ನೀವು ಕೊಟ್ಟಿರ್ತಕ್ಕಂಥ ಮನವರಿಕೆ ಆಗಿದೆ ರಾಜಕೀಯದ ಜೀವನದ ಉದ್ದಕ್ಕೂ ಕೂಡ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಗಮನಿಸ್ಕೊಂಡೇ ಬಂದಿದ್ದೀನಿ ನಮ್ಮ ಪಕ್ಷದ ಅನೇಕ ಮುಖಂಡರುಗಳು ಈಗಾಗಲೇ ಮೊದಲಿದ್ದ ಥರ ಇಲ್ಲ ಸ್ವಲ್ಪ ಸೊಡ್ಡಾಗಿದ್ದಾರೆ ಯಾರು ವಿರೋಧ ಮಾಡ್ತಕ್ಕಂಥ ಜನರು ಕೂಡ ಸ್ವಲ್ಪ ಮನಸ್ಸನ್ನು ಸಡಿಲಗೊಳಿಸ್ಕೊಂಡಿದ್ದಾರೆ ನಾವು ಈ ಮೀಸಲಾತಿಗೆ ಬೇಗನೆ ಜಾರಿ ತರಲೇಬೇಕು ಅಂತಕ್ಕಂಥ ಬದ್ಧತೆಗೆ ಬಂದಿದ್ದಾರೆ ನಾನು ಕಿವಿಯಾರೆ ಕೇಳಿರ್ತಕ್ಕಂಥ ಮಾತುಗಳು ಬದ್ಧತೆ ಬಂದಿದ್ದಾರೆ. ಸದ್ಯ ಕಳೆದ 2-3 ದಿವಸದಲ್ಲಿ ಇದರ ಬಗ್ಗೆ ಸಭೆನೂ ಕೂಡ ನಡೆಸಿದ್ದಾರೆ. ನಮಗೂ ಗೊತ್ತಿರತಕ್ಕಂಥ ಮಾತಿನ ಪ್ರಕಾರ ಅತಿ ಶೀಘ್ರವಾಗಿ ಇದನ್ನು ಜಾರಿ ತರ್ತಕ್ಕಂಥ ಮಾತುಗಳನ್ನು ಆಡ್ತಿದ್ದಾರೆ. ಅತಿ ಶೀಘ್ರ ಜಾರಿ ತಂದರೆ ಒಳ್ಳೆಯದು. ಮತ್ತು ಹೀಗೆ ನೌಕರಿ ತಡೆಯಪ್ಪ ನೌಕರಿಗಳನ್ನು ಈಗ ಅನೇಕ ಹುದ್ದೆಗಳನ್ನು KPSC ಮೂಲಕ ಸರ್ಕಾರದ ಮೂಲಕ ಇವತ್ತು ಕರೆದಿದ್ದಾರೆ. ಆ ಕರೆದಿರ್ತಕ್ಕಂಥ ಹುದ್ದೆಗಳನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ನಮ್ಮ ಪ್ರಕಾಶ್ ಮೂರ್ತಿಯವರು ಹೇಳಿದ್ದಾರೆ. ಅದರಲ್ಲಿ ನ್ಯಾಯ ಇದೆ. ಏನೇ ಅರ್ಜಿ ಹಾಕಿದರೂ ಕೂಡ ಯಾವ್ಯಾವ ಕೆಲವು ಜಾತಿಗಳು ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಮಾದಿಗ ಸಮುದಾಯ ಹೋಗಿ ಮುಟ್ಟೋದಕ್ಕೆ ಮೊದಲೇ ತಗೊಂಡಿರ್ತಕ್ಕಂಥ ಮಾತನ್ನು 100% ಒಪ್ಪಿಗೆಬೇಕು. ಈ ಮಾತನ್ನು ಇದು ಅನ್ಯಾಯ ಆಗ್ತಾಯಿದೆ, ಗಮನಿಸ್ತಾ ಇದ್ದೀವಿ. ಇದನ್ನು ಸರ್ಕಾರ ಕೂಡಲೇ ಗಮನ ಹರಿಸಿ ಈ ಹುದ್ದೆ ಏನು ಕಾಲ್ ಮಾಡಿದ್ದಾರೆ ಇದನ್ನು ಸ್ಥಗಿತ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಒಳ ಮೀಸಲಾತಿಯನ್ನು ಯಾವ್ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಳಿದಂಥ ಅನೇಕ 101 ಜಾತಿಗಳಿಗೆ ಏನೇನು ಭಾಗ ಮಾಡಿದಿರ ಆ ಭಾಗದ ಪ್ರಕಾರ ಅಂಗೀಕೃತವಾಗಿ ಸರ್ಕಾರದ ಆದೇಶ ಹೊರಬಿದ್ದ ಮೇಲೆ ಆಯಾ ಪಾಲನ್ನು ಅವರಿಗೆ ಕೊಟ್ಟು ಪಾಲಿನ ಪ್ರಕಾರ ಮೀಸಲಾತಿಗೆ ಅನುಗುಣವಾಗಿ ಹುದ್ದೆಗಳನ್ನು ಕಾಲ್ ಮಾಡ್ತಕ್ಕಂಥದ್ದು ಸರಿ. ಅದರಿಂದ ಫಸ್ಟು ಒಳ ಮೀಸಲಾತಿಯನ್ನು ಜಾರಿಗೆ ತರ್ರಿ. ಒಳ ಮೀಸಲಾತಿಯನ್ನು ಜಾರಿಗೆ ತಂದು ಹಂಚಿಕೆ ಮಾಡಿ ಆ ಹಂಚಿಕೆ ಪ್ರಕಾರ ಹುದ್ದೆಗಳನ್ನು ಕಾಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಿ ಅಂತೇಳಿ ಈ ಸಭೆಯ ಮೂಲಕ ನಾನು ಕೂಡ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತೇನೆ. ಇವತ್ತು ತಾವೆಲ್ಲರೂ ಕೂಡ ಬಂದಿರತಕ್ಕಂಥ ಈ ಒಳ ಮೀಸಲಾತಿಯ ನಿಮ್ಮ ಪ್ರತಿಭಟನೆಗೆ ನಂದು ಕೂಡ ಬೆಂಬಲ ಇದೆ. ಖಂಡಿತವಾಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಈ ವಿಚಾರವನ್ನು ಪ್ರಸ್ತಾಪ ಈಗಾಗಲೇ ಮಾಡಿದ್ದೀವಿ. ಆದರೆ ನೀವು ಕೂಡ ಬಂದಿದ್ದರೆ ನಿಮ್ಮ ಅರ್ಜಿನೂ ಕೂಡ ಕೊಟ್ಟು ಮಾತಾಡ್ತೀನಿ. ಸಂದರ್ಭೋಚಿತ ಬಿದ್ದರೆ 4 ಜನ ಕರ್ಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡೋಕ್ಕೆ ಕರ್ಕೊಂಡೋಗಿ ಮಾತಾಡೋಕ್ಕೂ ನಮ್ಮದೇನು ಅಡ್ಡಿ ಇಲ್ಲ. ಮಾತಾಡ್ತೀನಿ. ಮಾತಾಡಿದ್ದನ್ನು ಅನುಷ್ಠಾನ ಮಾಡಲಿಕ್ಕೆ ಸಂಪೂರ್ಣ ಮನಬಿಚ್ಚಿ ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ ಅಂತಕ್ಕಂಥ ಭರವಸೆ ಎಲ್ಲ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲ ಸಮ್ಮುಖದಲ್ಲಿ ಹೇಳಿ ಈ ಕೊಟ್ಟಿರ್ತಕ್ಕಂಥ ಮನವಿಯ ಅಂಶಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅತಿ ಶೀಘ್ರವಾಗಿ ಜಾರಿ ತರಲಿಕ್ಕೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇವತ್ತು ನಾನೇನಾದರೂ ಇಲ್ಲಿ ಶಾಸಕನಾಗಿ ನಿಂತಿದ್ದೀನಿ ಅಂದರೆ ಈ ಸಾರಿ ನಿಮ್ಮೆಲ್ಲ ಮಾತುಗಳು ನನಗೆ ಹಾಕಿದ್ರಿಂದ ನಾನು MLA ಆಗಿದ್ದೀನಿ. GVTV ಇದು ನಿಮ್ಮ ಧ್ವನಿ.